ಮೊದಲನೇದು ಬಾಲ್ಕಿ ಕ್ಷೇತ್ರದಿಂದ ಈಶ್ವರ್ ಕಂಡ್ರೆ ಹಿಂದೆ ಕೂಡ ಎರಡ್ ಸಾವಿರದ ಹದಿನಾರಿಂದ ಹದಿನೆಂಟರ ಅವಧಿಯಲ್ಲಿ ಸಚಿವರಾಗಿದ್ರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿದ್ರು ಅವರಿಗೆ ಈ ಬಾರಿ ಮತ್ತೊಮ್ಮೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದ್ದಾರೆ ಈಶ್ವರ್ ಕಂಡ್ರೆ ಮೊದಲನೇದಾಗಿ ಉಳಿದ ಇಪ್ಪತ್ನಾಲ್ಕು ಜನರಲ್ಲಿ ಈಶ್ವರ್ ಕಂಡ್ರೆ ಸಚಿವರಾಗ್ತಾರೆ ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯದವರು ಈಶ್ವರ್ ಖಂಡ್ರೆ ಪ್ರಕಾಶ್ ಖಂಡ್ರೆ ವಿರುದ್ಧ ಗೆಲುವನ್ನ ದಾಖಲಿಸಿದ್ರು ಈಶ್ವರ್ ಖಂಡ್ರೆ ಈ ಬಾರಿ ತೊಂಬತ್ತೆಂಟು ಸಾವಿರದ ಏಳ್ನೂರ ಎಂಟು ಮತಗಳನ್ನ ತೆಗೆದುಕೊಂಡಿದ್ರು ಎರಡನೇ ಸ್ಥಾನದಲ್ಲಿದ್ದಂತ ಪ್ರಕಾಶ್ ಖಂಡ್ರೆ ಒಟ್ಟಾರೆ ಈಶ್ವರ್ ಐವತ್ತೊಂದು ಹೌದು ವಿತ್ ಪೋಸ್ಟಲ್ ಓಟರ್ ಸೇರಿ ಹೌದು ಸೊ ತೊಂಬತ್ತೊಂಬತ್ತು ಸಾವಿರದ ನಾನೂರ ಐವತ್ತೊಂದು ಓಟ್ ತಗೊಂಡಿದ್ರು ಪ್ರಕಾಶ್ ಖಂಡ್ರೆ ಅವರನ್ನ ಸೋಲ್ಸಿದ್ರು ಸೊ ಈಶ್ವರ್ ಖಂಡ್ರೆ ಹಿಂದೆ ಸಚಿವರಾಗಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಅವರು ಕಾರ್ಯ ಕಾರ್ಯದರ್ಶಿ ಕಾರ್ಯದರ್ಶಿ ತುಂಬಾ ಸಾಕಷ್ಟು ಈ ಮುಂಬೈ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಕಿತ್ತೂರು ಮತ್ತೆ ಕಲ್ಯಾಣ ಕನ್ನಡ ಎರಡೂ ಭಾಗದಲ್ಲೂ ಕೂಡ ತುಂಬಾ ಓಡಾಡಿದ್ರು ಲಿಂಗಾಯತ ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದ್ರು ಬೀದರ್ ಜಿಲ್ಲೆ ಆಗಿರ್ಬೋದು ಅಥವಾ ಕಲಬುರ್ಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಈ ಭಾಗದಲ್ಲಿ ಸಾಕಷ್ಟು ತನ್ನದೇ ಪ್ರಭಾವನ್ನ ಬಳಸಿ ಈಶ್ವರ್ ಖಂಡ್ರೆ ತನ್ನೊಬ್ಬ ಲೀಡರ್ ಅದನ್ನ ತೋರಿಸ್ಕೊಂಡ್ರು ಅದರ ಫಲವಾಗಿ ಅವ್ರು ಗೆದ್ರು ಜೊತೆಗೆ ಲಿಂಗಾಯತ ಸಮುದಾಯವನ್ನ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಈಶ್ವರ್ ಖಂಡ್ರೆ ಆ ಒಂದು ಪ್ರಭಾವ ಅವರ ಒಂದು ಪ್ರಾಬಲ್ಯ ಕೂಡ ವರ್ಕೌಟ್ ಆಗಿತ್ತು ಅದು ಪಂಚಮಸಾಲಿ ಹೋರಾಟ ಆಗಿರ್ಬೋದು ಲಿಂಗಾಯತ ಮೀಸಲಾತಿ ವಿಚಾರ ಆಗಿರ್ಬಹುದು ಈಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಹೊರೋದಕ್ಕೆ ಲಿಂಗಾಯತ ಧರ್ಮ ಒಡೆದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಅದನ್ನೆಲ್ಲ ತೊಡೆದಾಕಿ ಲಿಂಗಾಯತ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ ಬರೋದಕ್ಕೆ ಎಂ ಬಿ ಪಾಟೀಲ್ಗೆ ಎಷ್ಟು ಏನೋ ನಾವು ಮಾರ್ಕ್ಸ್ ಕೊಡಬಹುದು ಅಷ್ಟೇ ಮಾರ್ಕ್ಸ್ ಅನ್ನ ಈಶ್ವರ್ ಈಶ್ವರ್ ಕಂಡ್ರೆ ಈಗ ಸಚಿವರಾಗ್ತಿದ್ರೆ ಬಹುತೇಕ ಫಿಕ್ಸ್ ಅವ್ರದ್ದು ಯಾವ್ಯಾವ ಕಾರಣಕ್ಕೆ ಡೌಟ್ ಇಲ್ಲ ಬಾಲಕಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ರು ಈಶ್ವರ್ ಖಂಡ್ರೆ ಅವ್ರ ಹೆಸರು ಈ ಒಂದು ಲಿಸ್ಟ್ ಅಲ್ಲಿ ಇದೆ ಹೌದು ಸೊ ಅವರು ಮಂತ್ರಿ ಆಗೋದು ಫಿಕ್ಸ್ ಹೌದು ಸೊ ಇನ್ನೊಬ್ರು ನೆಕ್ಸ್ಟ್